ಸಾಮಾನ್ಯ ಹುಡುಗಿ. ನನಗೆ ನ್ಯಾಯ ದೊರಕಿಲ್ಲ ಅಂದರೆ ನಾಳೆ ಒಂದು ಸಾಮಾನ್ಯ ಹುಡುಗಿ ಕೂಡ ತನ್ನ ಸ್ಟೆಪ್ ತೊಗೊಂತಾಳ್ರಿ ಸರ್, ಇಂಥ ಅಗೇನ್ಸ್ಟ್ ವಾಯ್ಸ್ ರೇಸ್ ಮಾಡಾಕ್ರಿ ಸರ್. ಸರ್, ಯಾವ ಹುಡುಗಿ ಕೂಡ ಜೀವನದೊಳಗೆ ತನ್ನ ಜೊತೆ ಏನಾರ ಈ ಥರ ಘಟನೆ ಆದರೆ ಅವಳು ತನ್ನ ಧ್ವನಿ ಎತ್ತಿದ್ರೆ ಅವಳು ಫೇಕ್ ಕೇಸ್ ರಿಜಿಸ್ಟರ್ ಮಾಡಿದಾರೆ ಅಂತಾನೆ ಹೇಳ್ತಾರೆ. ನಮಗೆ ಗೊತ್ತಿರುತ್ತಲ್ಲ ಸರ್ ನಮ್ಮ ಜೊತೆ ಏನಾಗಿತ್ತು ಅಂತ ಹೇಳ, ಯಾವುದಾದ್ರೂ ಹುಡುಗಿ ತನ್ನ ಬಗ್ಗೆ ಈ ರೀತಿ ಹೇಳ್ಕೊತಾಳ್ರಿ ಸರ್? ಸರ್, ಏನಿಲ್ಲ ಸರ್, ಇವ್ರ ನನ್ನ ಜಸ್ಟ್ ರೀ ಸರ್, ಅವ್ರು ನನ್ನ ಫಿಸಿಕಲಿ ಮೊಲೆಸ್ಟ್ ಮಾಡಿಲ್ರಿ ಸರ್. ಅವ್ರ ನೀ ಏನ ಎಸ್ ಸಿ ಕಮ್ಯುನಿಟಿಗೆ ಸೇರಿದಕ್ಕೆ ಹೋಗಿ ಏನು ಮಾಡ್ತಿ ಮಾಡ್ಕೋ ಹೋಗಂತ ಹಿಂಗೆ ಹೇಳಿದಾನ್ರಿ ಸರ್. ಅದನ್ನ ಜಸ್ಟ್ ಓರಲ್ಲಿ ಹೇಳಿಲ್ರಿ ಸರ್. ಇದಕ್ಕಿಂತ ಬಿಫೋರ್ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಹಾಕಿದ್ದಾರೆ ಸರ್ ಅವ್ನ ಬಾರ್ ಅಸೋಸಿಯೇಷನ್ಗೆ. ಆ ಬಾರ್ ಅಸೋಸಿಯೇಷನ್ನಲ್ಲಿ ಕೂಡ ಸರ್ ಶಿ ಬಿಲಾಂಗ್ಸ್ ಟು ಎಸ್ ಸಿ ಕಮ್ಯುನಿಟಿ, ಮೋರ್ ಓವರ್ ಶಿ ವೇರ್ಸ್ ಹಿಜಾಬ್ ಟು ಹೈಡ್ ಹರ್ ವೈಟ್ ಬ್ಯಾಂಡ್ ಅಂತೇಳಿ. ಸರ್, ನನಗೆ ಎನ್ರೋಲ್ಮೆಂಟ್ ಇದೆ, ಸನದ್ ಇದೆ, ಹಾಂ, ನಾನು ರಿಜಿಸ್ಟರ್ಡ್ ಅಡ್ವೊಕೇಟ್ ಇದ್ದೀನಿ, ಮೆಂಬರ್ ಆಫ್ ಬಾರ್ ಅಸೋಸಿಯೇಷನ್ ಬೆಳಗಾವಿ ಇದ್ದೀನಿ, ನಾನು ಯಾಕೆ ನನ್ನ ವೈಟ್ ಕಾಲರ್ ಬ್ಯಾಂಡ್ನ ಹೈಡ್ ಮಾಡಲಿ? ಸರ್, ಹಿಜಾಬ್ ಹಾಕೊಳ್ಳೋದು ಅದು ನನ್ನ ಪರ್ಸ್ನಲ್, ನಾನು ಯಾವ ರೀತಿ ಬಟ್ಟೆ ಮಾಡ್ಕೊಳ್ತಿದ್ದೀನಿ ಅದು ನನ್ನ ಪರ್ಸ್ನಲ್, ನನ್ನ ಪರ್ಸ್ನಲ್ ಅಟೈರ್ ಮೇಲೆ ಕಮೆಂಟ್ ಮಾಡೋ ಅಧಿಕಾರ ಇವ್ರಿಗೆ ಯಾರು ಕೊಟ್ಟರು? ಇವ್ರಿಗೆ ಸರ್ ನನಗೆ ಗೊತ್ತಿಲ್ಲ, ಇವ್ರಿಗೆ ಪೈಲಾನ ಗೊತ್ತೈತ್ರಿ ಸರ್. ನಾನು ಕೆಲವೊಮ್ಮೆ ಹೇಳಿದೆ ಸರ್ ನೀವು ಈ ಥರ ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಅವ್ರು ಒಂದೇ ಮಾತು ಹೇಳಿದ್ರು, ಅದು ರೆಕಾರ್ಡಿಂಗ್ ಕೂಡ ಇದೆ ರೀ ಸರ್ ನನ್ನ ಹತ್ರ, ನೀನು ಕಂಪ್ಲೇಂಟ್ ಮಾಡ್ತೀಯ ಮಾಡ್ಕೋ ಹೋಗು, ನಾನು ಯಾವುದಕ್ಕೂ ಅಂಜಂಗಿಲ್ಲ ಅಂತ ಹೇಳಿದ್ದಾರೆ ಸರ್. ನನಗೆ ಭಯ ಇದೆ ರೀ ಸರ್, ಸದರಿ ಬಸವರಾಜ್ ಜರಡಿಯಿಂದ ನನ್ನ ಜೀವ ಬೆದರಿಕೆ ಐತ್ರಿ ಸರ್, ಮತ್ತು ಅವ್ರ ಜೊತೆಗೆ ಸೇರಿ ಕೆಲವೊಂದು ಅಡ್ವೊಕೇಟ್